ಕರ್ನಾಟಕದಲ್ಲಿ ದೊಡ್ಡ ಮನೆಗೆ ಇರುವಂತಹ ಅಭಿಮಾನಿ ಬಳಗ ಹೇಗಿರುತ್ತೆ, ಸ್ಪೆಷಲಿ ಪುನೀತ್ ಸರ್ ಹೇಗಿರ್ತಾರೆ ಅನ್ನೋದು ನಿಮಗೆಲ್ಲ ಮಾಹಿತಿ ಇರತಕ್ಕಂಥದ್ದು. ಸೊ ಈ ಸಿನಿಮಾ ಅವರೆಲ್ಲರೂ ಕೂಡ ಹೇಗೆ ಕಾಡಬಹುದು ಅನ್ನುವಂಥದ್ದು ಸರ್. ಈಗ ಅವ್ರ ಬಗ್ಗೆ ಒಂದು ಹೇಳ್ಬೇಕು, ಪುನೀತ್ ಅವ್ರ ಬಗ್ಗೆ. ಯಾಕಂದರೆ ಶಿವಣ್ಣ, ನನಗೆ ಶಿವಣ್ಣ ಗೊತ್ತು, ಪುನೀತ್ ಅವ್ರ ಗೊತ್ತು. ನಾನು ಇಲ್ಲಿ ರಾಜ್ಕುಮಾರ್ ಅವ್ರ ಫಿಲ್ಮ್ ನೋಡ್ತಾ ನಾನು ಬೆಳೆದಿದ್ದವ. ಅವ್ರು ಯಾವಾಗಲೂ ನಾನು ದೊಡ್ಡ ಮನ ಹುಡುಗ, ನಾನು ದೊಡ್ಡ ಹೀರೋ, ನನಗಿಷ್ಟು ಇದಿದೆ ಅಂತ ಯಾವಾಗಲೂ ತೋರಿಸಲಿಲ್ಲ. ಅವರು ಇಸ್ ದ ಬೆಸ್ಟ್ ಹ್ಯೂಮನ್ ಬೀಯಿಂಗ್ಸ್ ನಾನು ನೋಡಿದ್ದ, ಶಿವಣ್ಣ ಅವರು, ಪುನೀತ್ ರಾಜ್ಕುಮಾರ್. ಅದಕ್ಕೆ ಅವರಂದರೆ ಅಷ್ಟು ಅಭಿಮಾನ, ಎಲ್ಲರಿಗೂ ಅಭಿಮಾನ, ಅಭಿಮಾನಿಗಳಿಗೆ ಅಷ್ಟೇ, ಎಲ್ಲ ಎಲ್ಲ ಸ್ಟೇಟ್ನಲ್ಲಿ ಹೀರೋಸ್ ಎಲ್ಲರೂ ಕೂಡ ಅವರಂದರೆ ಒಂದು ರೆಸ್ಪೆಕ್ಟ್, ಒಂದು ಫ್ರೆಂಡ್ಲಿ ನೇಚರ್ ಇರುತ್ತೆ ಅವ್ರನ್ನೇ, ಆ ಥರ ಇರುತ್ತೆ. ಸೊ ಅವರು ಇಲ್ಲ ಅಂದ ತಕ್ಷಣ ನಮಗೆ ಇಷ್ಟ ಇದೆ ಅಂದರೆ ಅವ್ರ ಕುಟುಂಬಕ್ಕೆ ಎಷ್ಟು ನೋವು ಇರುತ್ತೆ ಅಂತ ನನಗೆ ನೆನೆಸ್ಕೊಂಡ್ರೇ ಇನ್ನೂ ಆಗ್ತಾಯಿಲ್ಲ. ಈಗಲೂ ಕೂಡ ಇಷ್ಟು ದಿನ ಆಯಿತು, ಅವ್ರು ಮರೀಲಿಕ್ಕೆ ಆಗ್ತಾಯಿಲ್ಲ ಯಾರಿಗೂ. ಅವ್ರು ನೆನೆಸ್ಕೊಂಡ್ರೆ ಏನೋ ಒಂಥರ ಆಗ್ಬಿಡ್ತೈತೆ, ಮಾತೇ ಬರ್ತಾಯಿಲ್ಲ. ಸೊ ಅಷ್ಟು ಹ್ಯೂಮಾನಿಟಿ ಒನ್ ಪರ್ಸನ್ ನಮಗೆ ಕಳ್ಕೊಂಡು ಜಲ್ದಿ ಆ ಭಗವಂತ ದೇವರು ಕಳಿಸ್ಕೊಂಡಿದ್ದಾರೆ. ಯಾಕಂದರೆ ಅವರು ದೇವರ ಸಮಾನ ನಮ್ಮಲ್ಲೇ ಇರಬೇಕಂತ ಕರೆಸ್ಕೊಂಡ್ರೇನೋ ನಮಗೆ ಗೊತ್ತಿಲ್ಲ. ಆ ಥರ ಅವ್ರು ಇಲ್ಲಾಂದು ಬೆಸ್ಟ್ ಹ್ಯೂಮನ್ ಬೀಯಿಂಗ್, ವೆರಿ ಹಂಬಲ್ ಪರ್ಸನ್. ಅವ್ರು ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅಂದರೆ ಅಭಿಮಾನಿಗಳಿಗೂ ಅಷ್ಟು ರೆಸ್ಪೆಕ್ಟ್ ಕೊಡೋದು ನಾನು ಕಲ್ಲಾರ ನೋಡಿದೆ. ನಾನು ಅವ್ರು ಕೂಡ ಟ್ರಾವೆಲ್ ಮಾಡೋದ್ನಾಗ ಅವ್ರು ಏನು ಪುನೀತ್ ರಾಜ್ಕುಮಾರು ಈ ಥರ ಇಷ್ಟು ನೇಮ್ ಹೇಗೆ ಬಂತು ಇವ್ರಿಗೆ, ರಾಜ್ಕುಮಾರ್ ಫ್ಯಾಮಿಲಿಗೆ ಇಷ್ಟು ಪ್ರೀತಿ ಮಾಡ್ತಾರೆ, ಎಲ್ಲರೂ ಪ್ರೀತಿ ಮಾಡ್ತಾರೆ ಅಂದರೆ ಬಿಕಾಸ್ ಆಫ್ ದೇರ್ ಹಂಬಲ್ ದ ಸಿಂಪ್ಲಿಸಿಟಿ ದಟ್ ದ ಲೈಫ್.